ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಇನ್ನಿತರ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಹ್ಯಾಪಿ ಮದರ್ಸ್ ಡೇ ಟು ಎವ್ರಿ ಒನ್. ಇವತ್ತು ನಾನು ಮ್ಯಾಂಗೋ ಕೇಕ್ ಮಾಡ್ತಾ ಇದ್ದೇನೆ. ಬರೀ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. 4 ಮ್ಯಾಂಗೋ ತೊಗೊಂಡಿದ್ದೆ ನೋಡಿ, ಕಟ್ ಮಾಡ್ತಾ ಇದ್ದೇನೆ. ಇನ್ನೊಂದು ಕಟ್ ಮಾಡಿದೆ ಮನೆಯಲ್ಲೇ ಆಗ್ತದೆ. ನಮ್ದಿಲ್ಲಿ ಕಟ್ ಮಾಡಿಕೊಳ್ಳುವ ಎಲ್ಲವನ್ನು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳುವ. ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡ್ತೇನೆ ನಾನು. ಗ್ರೈಂಡ್ ಮಾಡಿಕೊಳ್ಳುವ ಮತ್ತೆ ಮಿಕ್ಸಿಗೆ ಹಾಕೊಳ್ಳುವ. ಮಿಕ್ಸಿಗೆ ಕಟ್ ಮಾಡ್ಕೊಂಡೆ ನೋಡಿ, ಇಷ್ಟು ಹೋಳಾಯಿತು. ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳುವ, ಗ್ರೈಂಡ್ ಮಾಡ್ಕೊಳ್ಳುವ. ಆಮೇಲೆ ಈ ಕಪ್ಪಲ್ಲಿ, ಈ ಕಪ್ಪಲ್ಲಿ ಸಣ್ಣ ಕಪ್ ನೋಡಿ, 2 ಕಪ್ ನಾನು ಶುಗರ್ ಹಾಕ್ತಾ ಇದ್ದೇನೆ. ಒಂದು ಹಾಕ್ಕೊಳ್ಳುವ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳುವ. ಆಮೇಲೆ ಆಯಿಲ್ ಮಿಕ್ಸ್ ಮಾಡುವ. ಇಲ್ಲಿ ನಾನು 1.5 ಕಪ್ ನೋಡಿ ರವಾ ತೊಗೊಂಡಿದ್ದೇನೆ. ಸಿಮೋಲಿನ ರವಾ ಇದೆ ಅಲ್ಲ, ಅದು ತೊಗೊಂಡಿದ್ದೇನೆ. 1 ಟೀಸ್ಪೂನ್ ಫುಲ್ ನಾನು ಬೇಕಿಂಗ್ ಪೌಡರ್ ತೊಗೊಂಡಿದ್ದೇನೆ. ಆಮೇಲೆ ಸ್ವಲ್ಪ ಕಾಲ್ಗಿಂತ ಸ್ವಲ್ಪ ಜಾಸ್ತಿ ಅಡುಗೆ ಸೋಡಾ, ಬೇಕಿಂಗ್ ಸೋಡಾ ತೊಗೊಂಡಿದ್ದೇನೆ. ಆಮೇಲೆ ಆಯಿಲ್ ಹಾಕ್ಕೊಳ್ಳುವ. ಮಾಡುವ, ಬದಿಗೆ ಇಡ್ತಾ ಇದ್ದಾನೆ. ಮೊದಲಿಗೆ ಏನಾದ್ರು ಮಿಕ್ಸಲ್ಲಿ ಹಾಕ್ಕೊಂಡೆಲ್ಲ, ಮಿಕ್ಸರ್ ಗ್ರೈಂಡರಲ್ಲಿ ಹಾಕ್ಕೊಂಡೇವಲ್ಲ, ಮಿಕ್ಸ್ ಮಾಡಿದ್ದೇವೆ, ಅದನ್ನು ಮೊದಲಿಗೆಲ್ಲ ಹಾಕ್ಕೊಳ್ಳುವ. ಒಳ್ಳೆ ರಸಾಯನ ಆಗಿದೆ ಮಾವಿನ. ಎಲ್ಲ ಹಾಕ್ಕೊಂಡೆ. ಇನ್ನು ರವೆ ಹಾಕ್ಕೊಂಡು ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳುವ. ಒಂದು ಕಪ್ನಷ್ಟು ಆಯಿಲ್ ಹಾಕ್ತಾ ಇದ್ದೇನೆ, ಮತ್ತೆ ನೋಡಿಕೊಂಡು ಹಾಕ್ಕೊಳ್ಳುವ. ಮ್ಯಾಂಗೋ ಜೆಲ್ಲಿ ಥರ ಇದೆ. ಹಾಕ್ಕೊಳ್ಳುವ. ಹಾಕ್ಕೊಳ್ಳುವ, ರವೆ ಹಾಕ್ಕೊಳ್ಳುವ. ಬೇಕಿಂಗ್ ಪೌಡರ್ ಹಾಕ್ತಾ ಇದ್ದೆ ನೋಡಿ, ಬೇಕಿಂಗ್ ಸೋಡಾ ಒಟ್ಟಿಗೆ ಹಾಕ್ಕೊಳ್ಳುವ. ಮಿಕ್ಸ್ ಮಾಡ್ಕೊಳ್ಳೋಣ. ಹೆಚ್ಚೇನು ಬೇಕಾಗಿಲ್ಲ, ಕೇಕ್ ಮಾಡಲಿಕ್ಕೆ ತುಂಬ ಈಸಿ. ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಇದ್ರೆ ಸಾಕು. ರವೆ ಅಥವಾ ಆಲ್ ಪರ್ಪಸ್ ಫ್ಲೋರ್. ಸ್ವಲ್ಪ ನಾನು ಆಯಿಲ್ ಹಾಕ್ತೇನೆ.
ಅಲ್ಲಿ ಮಿಕ್ಸ್ ಮಾಡ್ತಾ ಇರೋಣ. ಸಾಕೇನು ರವಾ ತಾನೇ ಸಾಕು. ಇನ್ನು ಕೇಕ್ ಟಿನ್ಗೆ ಹಾಕೊಳ್ಳಿ. ಕೇಕು ಇಡ್ತಾ ಇದ್ದೇನೆ ನೋಡಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೇನೆ. 25 to 30 minutes ಇಡುವ, ನೋಡ್ಕೊಳ್ಬೋದು ನಮಗೆ ಬೇಕಾಯ್ತಾ ಇಲ್ವಾ ಅಂತೇಳಿ. ಇರಲಿ, ತೊಗೊಂಡಿದ್ದೇನೆ ನೋಡಿ ಟಿನ್ನ, ಬಟರ್ ಪೇಪರ್ ಹಾಕ್ಕೊಂಡಿದ್ದೇನೆ. ಸೈಡಿಗೆ ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡ್ಕೊಳ್ಳುವ. ಹಾಕೊಳ್ಳು ಇನ್ನು ಪ್ಯಾನ್ ಆಗಲಿ ಇಟ್ಟಿದ್ದೇನೆ ನಾನು ಬಿಸಿ ಆಗಲಿಕ್ಕೆ. 5 minutes ಆಯಿತು, ಇದನ್ನು ಇಟ್ಟು ಬಿಡುವ. ನೋಡಿ ಇನ್ನಿಟ್ಟು ಬಿಡುವ. ಆಯಿತು ನೋಡಿ, 27 minutes ಆಯಿತು. ಈಗ ಉಬ್ಬಿ ಬಂದಿದೆ, ಇನ್ನು ಗ್ಯಾಸ್ ಆಫ್ ಮಾಡುವ, ತಣ್ಣಗಾಗಲಿ ಆಮೇಲೆ ತೆಗೆಯುವ. ಕೇಕಿನಿಂದ ತೆಗ್ದಿದ್ದೇನೆ ನೋಡಿ, ಸ್ವಲ್ಪ ನಾನು ಸಿರಪ್ ಇಟ್ಕೊಂಡಿದ್ದೇನೆ, ಇದನ್ನು ಅಪ್ಲೈ ಮಾಡ್ಕೊಳ್ಳೋ ಮೇಲೆ. ಆಮೇಲೆ ಸ್ವಲ್ಪ ಬಾದಾಮ್ ಮತ್ತು ಕ್ಯಾಶ್ಯೂನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೇನೆ, ನಟ್ಸನ್ನು ಡ್ರೈ ಫ್ರೂಟ್ಸನ್ನು ಅದನ್ನು ಅಪ್ಲೈ ಮಾಡುವ, ಸ್ಪ್ರಿಂಕಲ್ ಮಾಡುವ ಮೇಲೆ. ಸಾಕಷ್ಟು ಅಲ್ಲದೆ ಸ್ವಲ್ಪ ಬ್ಯಾಟರ್ ಉಳಿದಿತ್ತಲ್ವ, ಅದನ್ನು ಇನ್ನೊಂದು ಮೌಲ್ಡಿಗೆ ಬೌಲ್ಗೆ ಹಾಕಿ ನಾನು ಬೇಕ್ ಮಾಡಿದ್ದೇನೆ. ಚೆನ್ನಾಗಿ ಬಂದಿದೆ ನೋಡಿ, ಇದಕ್ಕೆ ಅಪ್ಲೈ ಮಾಡುವ. ಇವತ್ತು ಮದರ್ಸ್ ಡೇ ಅಲ್ವಾ, ಮಕ್ಕಳು ಕೇಕ್ ಮಾಡಿ ಅಂತೇಳಿದ್ರು ಹೊರಗಿನ ತನ್ನು ತರೋದು ಸೇಫ್ ಅಲ್ಲ ಅಂತೇಳಿ. ಮ್ಯಾಂಗೋ ಹೇಗೆ ಇತ್ತು ಮರದಲ್ಲಿ ಆದದ್ದು, ಮ್ಯಾಂಗೋ ಕೇಕ್ ಮಾಡಿದ್ದೇನೆ. ಮಿನಿ ಕೇಕ್ ಆಯ್ತು ಇದು. ಇನ್ನು ನಟ್ಸನ್ನು ಹಾಕೊಳ್ಳುವ. ನೋಡಿ ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೆ ನಾನು, ಡೆಕೋರೇಟ್ ಮಾಡುವ ನಟ್ಸಿಂದ.
ಮಕ್ಕಳಿಗೆ ಚೆನ್ನಾಗಿ ಕಾಣಬೇಕು, ತಿನ್ನಲಿಕ್ಕೆ ರುಚಿಯಾಗಿರ್ಬೇಕು. ಸಾಕೇನು? ಕಟ್ ಮಾಡ್ಕೊಂಡು ಎಲ್ಲ ಅಮ್ಮಂದ್ರಿಗೂ ಇನ್ನೊಂದಕ್ಕೂ ಹಾಕ್ತಾ ಇದ್ದೆ ನೋಡಿ, ಸಣ್ಣದಕ್ಕೂ. ಹ್ಯಾಪಿ ಮದರ್ಸ್ ಡೇ ಟು ಎವ್ರಿವನ್. ಎಲ್ಲರಿಗೂ ಅಮ್ಮಂದಿರ ದಿನದ ಶುಭಾಶಯಗಳು. ಎಲ್ಲ ತಾಯಂದಿರಿಗೂ ದೇವರು ಆಯುಷ್ ಆರೋಗ್ಯ ಸಮೃದ್ಧಿಯನ್ನು ಕರುಣಿಸಲಿ ಅಂತೇಳಿ ಆಶಿಸ್ತಾ ಇದ್ದಾನೆ. ಅದರೊಂದಿಗೆ ನನ್ನನ್ನು ಸೇರಿಸ್ತಾ ಇದ್ದಾನೆ. ಚೆನ್ನಾಗಿ ಬಂತು, ಯಾವ ರೀತಿ ಆಯಿತು ನೋಡಿ. ಕಟ್ ಮಾಡ್ಕೊಳ್ಳುವ, ಮಕ್ಕಳ ಖುಷಿಗಾಗಿ ಮಾಡ್ಕೊಳ್ಳೋದು. ರವಾ ಕೇಕ್ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ, ಚೆನ್ನಾಗಿ ಬಂದಿದೆ ನೋಡಿ. ಸಾಫ್ಟ್ ಆಗಿದೆ ನೋಡಿ, ಯಾಕಂತೇಳಿ ನಾನು ಮೇಲೆ ಕ್ರೀಮ್ ಇದಿದೆ ಅದಕ್ಕೋಸ್ಕರ ಪ್ರೆಸ್ ಮಾಡ್ತಾ ಇಲ್ಲ ನೋಡಿ, ಸಾಫ್ಟ್ ಆಗಿದೆ. ನೀವು ಕೂಡ ತಯಾರು ಮಾಡಿ ಮಕ್ಕಳಿಗೆ ಕೊಡಿ. ಮನೆಯಲ್ಲೇ ತಯಾರು ಮಾಡಿ. ರವಾ ಹಾಕಿದ್ದೇನಲ್ವಾ, ಯಾವುದೇ ಮೈದಾ ಉಪಯೋಗಿಸಲಿಲ್ಲ. ಸಿಮೋಲಿನ ರವವನ್ನು ನಾನು ಯೂಸ್ ಮಾಡಿದ್ದೇನೆ. ಬಾಂಬೆ ರವೆ ಇದೆ ಅಲ್ಲ, ಅದು ಕೂಡ ಆಗ್ತದೆ, ಅದನ್ನು ಯೂಸ್ ಮಾಡ್ಕೊಳ್ಬೋದು. ತಯಾರು ಮಾಡಿ, ಅಲ್ಲದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಆಯಿತು ಅಂತೇಳಿ. ಈಗಂತೂ ಮ್ಯಾಂಗೋ ಸೀಸನ್, ಎಲ್ಲಿಯೂ ಸಿಗ್ತದೆ. ನಿಮಗೆ ಲಿಸ್ಟ್ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಅಲ್ಲಿವರೆಗೆ ಕಾಯ್ತಾ ಇರಿ. ಬಾಯ್ ಬಾಯ್.